ಅಂತ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡದೇ ಇರತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಚುನಾವಣೆ ನಿಯಂತ್ರಣ ಮಂಡಳಿ ವಿರುದ್ಧ ಘೋಷಣೆಗಳನ್ನು ಕೂಗಿ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಬಿಸಿಲಿನ ತಾಪ ತಡೆಗಳೋದಕ್ಕಾಗ್ತಾ ಇಲ್ಲ, ಮಳೆ ಸಂಪೂರ್ಣ ಕೈಕೊಟ್ಟು ಜಲಾಶಯಗಳು ಬತ್ತೋಗ್ತಾ ಇದೆ. ಇನ್ನೂ ಯಾವ ಮಾನದಂಡದಲ್ಲಿ ನೀವು ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದೀರಾ? ಇದನ್ನು ನೀವು ಸಚಿವ ನಿಲ್ಲಿಸಬೇಕು. ಇದು ಅತ್ಯಂತ ಖಂಡನೀಯವಾದದ್ದು. ನೀವೇನಾದ್ರೂ ತಮಿಳುನಾಡಿಗೆ ಬಿಡ್ತಕ್ಕಂಥ ನೀರನ್ನು ನಿಲ್ಲಿಸ್ತೀನಿ ಅಂತಂದರೆ ಜನ ಮುಂದೆ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ತರ್ತಕ್ಕಂಥ ಮುಖಾಂತರ ತಮಿಳುನಾಡಿಗೆ ಬಿಡ್ತಕ್ಕಂಥ ನೀರನ್ನು ಕಷ್ಟ ನಿಲ್ಲಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ, ಎಲ್ಲಿಯವರೆಗೆ ತಮಿಳುನಾಡಿಗೆ ನೀವು ನೀರನ್ನು ಬಿಡ್ತೀರಿ ಅಲ್ಲಿಯವರೆಗೆ ಚಾಮರಾಜನಗರದಲ್ಲಿ ಪ್ರತಿ ದಿನ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ